Hey guys, welcome back to the another episode of GTA 5. Okay, ಒಂದು ಅಥವಾ ಎರಡು ಎರಡು ದಿನ ಬಿಟ್ಟು ಜಿ ಟಿ ಎ ರಿಟರ್ನ್ ಬರ್ತಾ ಇದ್ದಾವೆ. ಇವತ್ತು ನಮ್ಮ ಜೊತೆ ಒಂದು ಸೂಪರ್ ಆಗಿರೋ ವೆಹಿಕಲ್ಸ್ ಇದೆ ನೋಡ್ತಾ ಇದ್ದಾರೆ. ಈ ವೆಹಿಕಲ್ಸನ್ನು ನಾನಂತೂ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾಯಿದ್ದೇನೆ, ಇಲ್ಲಿವರೆಗೆ ಗೊತ್ತಿಲ್ಲ. ನನ್ನ ಜೊತೆಗೆ ನಮ್ಮ ಮೈಕಲ್ ಬೇರೆ ಫುಲ್ ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾನೆ. ನಿಮಗೆ ಗೊತ್ತಿರೋ ಹಾಗೆ ಏಲಿಯನ್ಸ್ ಆಲ್ರೆಡಿ ಅಟ್ಯಾಕ್ ಮಾಡಿದ್ದಾರೆ ನಮಗೆ ಲಾಸ್ ಸ್ಯಾಂಟೋಸಿಗೆ. ಓ ಮೈ ಗಾಡ್, ಸದ್ಯಕ್ಕೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲಪ್ಪ, ನೋಡಬೇಕಷ್ಟೇ. ಜೊತೆಗೆ ಫಸ್ಟ್ ನಾನು ಈ ಗಾಡಿನ ಬಗ್ಗೆ ನೋಡಬೇಕು. ಆದರೆ ಏಲಿಯನ್ಸ್ ಎಲ್ಲಿದ್ದಾರೆ ಅಂತ ಗೊತ್ತಾಗೋದಕ್ಕಿಂತ ಮುಂಚೆ ನನಗೆ ಈ ಗಾಡಿನ ಬಗ್ಗೆ ನೋಡಬೇಕು. ಈ ಗಾಡಿ ಅಂತೂ ಸೂಪರ್ ಆಗಿದೆ. ರೆಡ್ ಕಲರು, ಇದೊಂಥರ ವಿಚಿತ್ರ ಆಯಿತಾ, ಸ್ಕೈ ಏನು ಸ್ಕೈ ರಾಕೆಟ್ ಥರ ಇರುತ್ತೆ ಇದು ನೋಡಿಕೊಂಡ್ರೆ. ಅಂದರೆ ಸ್ಕೈ ರಾಕೆಟ್ ಅಂತ ಗೊತ್ತಿಲ್ಲ, ನಾವು ಜಸ್ಟ್ ನಿಂತ್ಕೊಳ್ಳುವಂಥದ್ದು. ಆ್ಯಂಡ್ ಸೀದಾ ಹಾರ್ಕೊಂಡು ಮೇಲೆ ಹೋಗುತ್ತೆ. ಸೇಮ್ ಟು ಸೇಮ್ ಆಗಿದೆ, ಸೂಪರ್ ಆಗಿದೆ. ಮಾತ್ರ ಈ ವೆಹಿಕಲ್ಸನ್ನು ನೋಡಿಕೊಂಡ್ರೆ ನಮಗೊಂಥರ ವಿಚಿತ್ರ, ಸೂಪರ್ ಆಗಿದೆ ಅಂತ ನನಗೆ ಅನಿಸ್ತಾ ಉಂಟು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದು. ನೋಡ್ತಾ ಇದ್ರ ಹೇಗಿದೆ ಎಲ್ಲ ಇದು ಈ ವೆಹಿಕಲ್ಸ್. ಜೊತೆಗೆ ಇದು ಇದು ಎಲೆಕ್ಟ್ರಿಕ್ ಅಂತ ಅಲ್ಲ, ನಿಮಗೆ ಫ್ಯೂಲಲ್ಲೇ ವರ್ಕ್ ಆಗುವಂಥದ್ದು. ಬಟ್ ಸೂಪರ್ ಆಗಿದೆ ಮಾತ್ರ ನೋಡಿಕೊಂಡ್ರೆ. ನಾನು ಅಂದ್ಕೊಂಡು ಫಸ್ಟ್ ನೋಡಿ, ಓ ಬೀಳ್ತಾ ಉಂಟಾ? ಇಲ್ಲಲ್ಲ, ಇಲ್ಲ. ಓಕೆ, ನಾವಿವಾಗ ಇದರ ಹಾರಿಸ್ಬಿಟ್ಟು ನೋಡಬೇಕು. ಆ್ಯಂಡ್ ಜೊತೆಗೆ ಇವತ್ತು ಏಲಿಯನ್ಸ್ ಒಂದು ಬೇಸ್ ಕ್ರ್ಯಾಶ್ ಆಗಿದೆ. ಓಕೆ, ಆ ಬೇಸಲ್ಲಿ ಕ್ರ್ಯಾಶ್ ಆಗಿರೋ ಬೇಸಲ್ಲಿ ತುಂಬ ಏಲಿಯನ್ಸ್ಗಳು ಆಲ್ರೆಡಿ ಇವಾಗಲೇ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಂತೇಳಿ ನಮಗೆ ನ್ಯೂಸ್ ಬಂದಿದೆ. ಓಕೆ, ಅಲ್ಲಿಗೆ ನಾವು ಡೈರೆಕ್ಟಾಗಿ ಇದರಲ್ಲೇ ಹೋಗಬೇಕು, ಯಾಕೆಂದ್ರೆ ನಮಗೆ ನಡ್ಕೊಂಡೆಲ್ಲ ಹೋಗಲಿಕ್ಕೆ ತುಂಬ ದೂರ ಉಂಟು. ಆ್ಯಂಡ್ ಜೊತೆಗೆ ನಾರ್ಮಲಾಗಿ ಹೋಗೋದಕ್ಕಾಗಲ್ಲ. ಓಕೆ, ಸದ್ಯಕ್ಕೆ ನೋಡ್ಕೊಂಡು ಇದನ್ನು ಹಾರಿಸ್ತಾ ಇದ್ದಾನೆ. ಓ ಓ ಓ ಓ, ಸೂಪರ್. ಓಕೆ, ಇದು ಇಂಜಿನ್ ಜೆಟ್ ಇಂಜಿನ್ ಥರ ಕಾಣ್ತಾ ಇದ್ದಲ್ಲ, ಜೆಟ್ ಇಂಜಿನ್. ಹ್ಞೂ, ಹೌದು, ಜೆಟ್ ಇಂಜಿನ್ ಥರ ಥರನೇ ಕಾಣ್ತಾ ಇದೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು, ಫಸ್ಟ್ ಎಕ್ಸ್ಪೀರಿಯೆನ್ಸ್ ಈ ರೀತಿ ನಾವು. ಓ ಓ, ಸೂಪರ್ ಸೂಪರ್. ಓಕೆ, ಆ್ಯಂಡ್ ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಅದೇ. ನಂದು ಫಸ್ಟ್ ಟೈಮ್ ಈ ಥರ ಹಾರಿಸ್ತಾ ಇರುವಂಥದ್ದು. ನಾವು ಚಾಪರ್ ಎಲ್ಲ ಹಾರಿಸ್ಬಿ, ನಿಮ್ಗೆ ಗೊತ್ತಿರುತ್ತೆ, ಹೆಲಿಕಾಪ್ಟರ್ ಎಲ್ಲ ಹಾರಿಸ್ತಾ ಇದ್ವಿ, ಅದೆಲ್ಲ ಬೇರೆ ಎಕ್ಸ್ಪೀರಿಯೆನ್ಸ್ ನೋಡಿ. ಇದು ಹೇಗೆ ಸ್ಟ್ರೈಟಾಗಿ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿದ್ರೆ, ಓ ಓ ಓ, ಸೂಪರ್. ಅಂದರೆ ನಾವು ಕೆಳಗಡೆ ಬರಬೇಕು ಅಂತಿಲ್ಲ, ಅಲ್ಲಿ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸ್ಟಾಪ್ ಆಗಿರುತ್ತೆ. ಒಂದು ವೇಳೆ ಬೇಕು ಅಂತಂದರೆ ಕೆಳಗೆ ಬರ್ಬೋದು. ಓಕೆ, ಎಷ್ಟು ಮೇಲೆ ಹೋಗುತ್ತೆ ಅಂತ ನಾನು ನೋಡ್ತೇನೆ. ಅಂದರೆ ನಾವಿರುವ ಪ್ಲೇಸಿಂದಲೇ ನಾವು ಎಷ್ಟು ಮೇಲೆ ಹೋಗ್ಬೋದು ಅಂತ ನೋಡ್ತಾ ಇದ್ದೀನಿ ನಾನು. ಓಕೆ, ತುಂಬ ಮೇಲೆ ಹೋಗ್ಬೋದಲ್ವ? ಎಷ್ಟು ಬೇಕಿದ್ರೆ ಮೇಲೆ ಹೋಗ್ಬೋದು ನನ್ನ ಪ್ರಕಾರ, ಯಾಕಂದರೆ ಅಷ್ಟು ಕೆಪಾಸಿಟಿ ಇದೆ, ಇದಕ್ಕೆ ಲೋಡ್ ತಗೊಳ್ಳೋಷ್ಟು ಕೆಪಾಸಿಟಿ ಇದೆ. ಎಸ್, ನೋಡ್ತಾ ಇದ್ರ, ಓ ಮೈ ಗಾಡ್, ಮೈಕಲ್ ಎಲ್ಲಿದ್ದಾನೆ ನೋಡ್ತಾ ಇದ್ರ. ಓ ಮೈ ಗಾಡ್, ಬಿದ್ದರೆ ಅಂತೂ ಪ್ಯಾರಚೂಟು ಇಲ್ಲ, ಏನೂ ಇಲ್ಲ, ಪಕ್ಕ ಹೊಗ್ಗೇನೆ. ಇವತ್ತಷ್ಟು ಹೈಟ್ ಇದೆ ಇದು, ಮೊದಲೇ ಅದರಲ್ಲಿ ಕೂತ್ಕೊಳ್ಳಿಕ್ಕೂ ಆ ಥರದ್ದು ಏನೂ ಇಲ್ಲ ನೋಡಿ. ಜಸ್ಟ್ ನಾರ್ಮಲ್ ಒಂದು ಕಾಲಿಡಲಿಕ್ಕೆ. ಆ್ಯಂಡ್ ಜೊತೆಗೆ ನಿಮಗೆ ಸೈಡಲ್ಲಿ ಒಂದು ಹಿಡ್ಕೊಳ್ಳಿಕ್ಕೆ ಸೈಕಲ್ ಥರ ಅಷ್ಟೇ ಇರೋದು, ಬೇರೆ ಏನಿಲ್ಲ, ಬರೀ ಒಂದು ಇಂಜಿನ್ ಹಿಂದುಗಡೆ ಎರಡು ಇಂಜಿನ್ ನೋಡ್ತಾ ಇದ್ರ, ಜೆಟ್ ಇಂಜಿನ್. ಜೊತೆಗೆ ಒಂದು ಫ್ಯೂಲು, ಅದಕ್ಕೆ ಬೇಕಾಗಿರುವಂಥ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಬೋರ್ಡ್ ಎಲ್ಲದೆಲ್ಲ ಇರ್ಬೋದು. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಹೋಗ್ಬಿಟ್ರು ಸಾಕು, ಕಂಪ್ಲೀಟಾಗಿ ಇದು ಬೀಳುತ್ತೆ ಅದು ಬೀಳುತ್ತೆ. ಯಾಕಂದರೆ ಬ್ಯಾಲೆನ್ಸ್ ನಮ್ಮ ಕೈಯಲ್ಲಿರುತ್ತೆ, ಅದರಲ್ಲಿ ಏನೂ ಇರಲ್ಲ, ಬ್ಯಾಲೆನ್ಸ್ ನಮ್ಮ ಕೈಯಲ್ಲಿರುತ್ತೆ. ನಾವು ಹೇಗೆ ತೊಗೊಂಡು ಹೋಗ್ತೇವೆ ಹಾಗೆ ಪಲ್ಟಿ ಆಗಿಬಿಟ್ಟು ಉಲ್ಟಾ ಹೋದರೆ ಡೈರೆಕ್ಟಾಗಿ ನೆಲಕ್ಕೆ ಹೊಡಿಬೋದು. ನೋಡ್ತಾ ಇದ್ರೆ ನೋಡಿ ಹೇಗಿದೆ ಅಂತ ಹೇಳಿದ್ರೆ, ಅಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಅಂದರೆ ಸ್ಟ್ರೈಟಾಗಿ ನಮಗೆ ಚಾಪರ್ ಎಲ್ಲ ಉಂಟಲ್ವ, ಆ ರೀತಿ ಅಲ್ಲ ಇದು, ಸ್ವಲ್ಪ ಕಂಪ್ಲೀಟ್ ಡಿಫ್ರೆಂಟ್ ಇದು, ಕಂಪ್ಲೀಟ್ ಉಲ್ಟಾ ಇದೆ ಇದು. ಕರೆಕ್ಟಾಗಿ ಹೇಳಬೇಕಂದ್ರೆ ಕಂಪ್ಲೀಟ್ ಉಲ್ಟಾ. ಓಕೆ, ಸೂಪರ್ ಆಗಿದೆ. ಎಷ್ಟು ನಾನಂತೂ ಮ್ಯಾಕ್ಸಿಮಮ್ ಹೈಟ್ ಹೋಗ್ತಾ ಇದ್ದೇನೆ, ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್. ಸಣ್ಣ ಸಣ್ಣ ಮರಗ ಸಾರಿ ಇದು ಬಿಲ್ಡಿಂಗ್ಗಳೆಲ್ಲ ತುಂಬ ಸಣ್ಣ ಸಣ್ಣ ಕಾಣ್ತಾ ಉಂಟು, ತುಂಬ ಹೈಟ್ ಉಂಟು. ಬಟ್ ಇದು ಇರುವಂಥದ್ದು ಮೈಕಲ್ ಮನೆಯ ಮೇಲೇ ಇರುವಂಥದ್ದು. ಇದು ನೋಡ್ತಾ ಇದ್ರೆ ಅದು ಎಲ್ಲೂ ಹೋಗಿಲ್ಲ ಆಚೆ ಈಚೆ, ಮೈಕಲ್ ಮನೆ ಮೇಲೇ ಉಂಟು. ಆದರೆ ಸ್ವಲ್ಪ ಆಚೆ ಈಚೆ ಆಗಿರ್ಬೋದು ಗಾಳಿಗೆ, ಅದು ಬಿಟ್ಟರೆ ಏನೂ ಇಲ್ಲ. ಇಷ್ಟು ಹೈಟಲ್ಲಿ ಬಂದರೂ ಮೈಕಲ್ ಮನೆ ಮೇಲ್ಗಡೆ ಉಂಟು. ಓಕೆ ನೋಡಿ ಎಷ್ಟು ಹೈಟ್ ಇದೆ ನೋಡಿ, ಇಲ್ಲಿ ನಾವು ಎಲ್ಲಿ ನಿಂತಿದ್ದೇವೆ ಅಲ್ಲಿಂದ ಸ್ಟ್ರೈಟಾಗಿ ಮೇಲೆ ಬಂದಿದೆ ಫೈನಲಿ. ಅಲ್ಲಿಂದ ಒಂದು ಕೆಳಗೆ ಇಳ್ದಾಯಿತು. ಓಕೆ, ನಮ್ಮ ಜರ್ನಿನ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ನಾನು ಇವಾಗ ಹೋಗಿ ನನ್ನ ಕೆಲಸ ಎಲ್ಲ ಫಿನಿಷ್ ಮಾಡಿ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಕತ್ಲೆ ಆಗ್ಬೋದು, ಹತ್ರ ಹತ್ರ ಕತ್ಲೆ ಆಗ್ಬೋದು. ಓ ಸ್ಲೋ ಸ್ಲೋ ಸ್ಲೋ, ಓಕೆ ಕತ್ಲೆ ಆಗ್ಬೋದು. ಬಟ್ ನಾವು ಹೋಗೋ ಜಾಗದಲ್ಲಿ ಆ್ಯಂಡ್ ಡೇ ಟೈಮಲ್ಲಿ ಏನೂ ಇರಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ನೈಟ್ ಆದಮೇಲೆ ಹೋಗಬೇಕಾಗುತ್ತೆ. ಆ್ಯಂಡ್ ಅಲ್ಲಿ ನೈಟ್ ಆದ ಕೂಡಲೇ ಏಲಿಯನ್ಸ್ಗಳು ಏನು ಅವ್ರದ್ದು ಕ್ರ್ಯಾಶ್ ಆಗಿರೋ ಶಿಪ್ಪಿಂದ ಹೊರಗೆ ಬರ್ತಾರೆ ಅಂತೇಳಿ ನಮಗೆ ಒಂದು ಮಾಹಿತಿ ಇದೆ. ಬಟ್ ಗೊತ್ತಿಲ್ಲ ಏನು ಅಂತ, ನಾವು ಹೋದ್ಮೇಲೆ ಗೊತ್ತಾಗುತ್ತೆ. ಈ ಜಾಗಕ್ಕೆ ನಾವು ಮುಂದೆ ಯಾವತ್ತೂ ಒಂದಿನ ಹೋಗಿದ್ವೋ ಇಲ್ವ ಅಂತ ನನಗೂ ಗೊತ್ತಿಲ್ಲ, ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ನಿಮಗೆ ಚೇಂಜಸ್ ಇದೆ ವಿಷಯ. ಏನಾಯ್ತು ಏನಾಯ್ತು, ಈ ಜನ ಯಾಕೆ ಬಬ್ಬೆ ಆಗ್ತಿದ್ದಾರೆ ಗೊತ್ತಿಲ್ಲಪ್ಪ. ಏನೋ ಸುಮ್ಮನೆ ನಾವು ಹತ್ತಿರ ಹೋದಾಗೆಲ್ಲ ಬಬ್ಬೆ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದರು, ಯಾಕಂದ್ರೆ ನನಗೆ ಗೊತ್ತಿಲ್ಲ. ಹಾಂ, ಓಕೆ ಓಕೆ, ಜಸ್ಟ್ ಲ್ಯಾಂಡ್ ಮಾಡ್ತಾ ಇದ್ದಾರೆ. ಅಂದರೆ ಏಲಿಯನ್ಸ್ ಎಲ್ಲಿ ಬೇಕಿದ್ರೆ ಬರ್ಬೋದು. ಓಕೆ, ಏಲಿಯನ್ಸ್ ಎಲ್ಲಿ ಬೇಕಿದ್ರೆ ಬರ್ಬೋದು. ಆ್ಯಂಡ್ ಬರ್ತಾರೆ ಅನ್ನೋದು ಮಾತ್ರ ಗೊತ್ತು, ಅದಕ್ಕೋಸ್ಕರ ಹುಡುಕ್ತಾ ಇದ್ದಾವೆ ನೋಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಬೇರೆ. ಬಟ್ ಯಾಕೆ ಯಾರು ಕೂಗ್ತಾ ಇರಪ್ಪ ಯಾಕಂತ ಗೊತ್ತಿಲ್ಲ, ಬರೀ ಸೌಂಡು ನೋಡಿ. ಏನು ಕಿರಿಚ್ತಾರೆ, ಏನು ಬೊಬ್ಬೆ ಹಾಕ್ಕೊಂಡು ಹೋಗ್ತಾರೆ ಅವ್ರಿಗೆ ಗೊತ್ತು, ನನಗಂತೂ ಏನು ಗೊತ್ತಿಲ್ಲ. ಬಟ್ ಯಾಕಂತ ನನಗೂ ಗೊತ್ತಾಗ್ತಾ ಇಲ್ಲ. ಎಸ್, ಇದರ ಮೇಲೆ ಹಾರೋದಕ್ಕಂತ ಆಗಲ್ಲ ಅನ್ಸುತ್ತಲ್ವಾ. ಫೈನಲಿ ಮೇಲ್ಗಡೆ ಬಂದಾಯಿತು. ಆ್ಯಂಡ್ ಈಗ ಸಪ್ರೇಟ್ ಅಂದರೆ ಬೇರೆ ಲೊಕೇಶನಲ್ಲಿದ್ದಾವೆ.
ಫುಲ್ಲು ಮಳೆ ಬರ್ತಾ ಉಂಟು, ಕಂಪ್ಲೀಟ್ ಮಳೆ ಬರ್ತಾ ಉಂಟು. ನಿಮ್ಗೆ ನೋಡ್ತಾ ಇದ್ದೀರಾ ಸಿಡಿಲು ಜೋರಾಗಿದೆ, ಆ್ಯಂಡ್ ಜೊತೆಗೆ ನಿಮಗೆ ಡಾರ್ಕ್ ಆಗಿದೆ. ಇದು ಕತ್ಲೇನೂ ಆಗಿಲ್ಲ, ಡೇ ಟೈಮೇ. ಕಂಪ್ಲೀಟ್ ಮಳೆ ಬರ್ತಾ ಉಂಟು, ತುಂಬ ಜೋರಾಗಿ ಬರ್ತಾ ಉಂಟು. ಆ್ಯಂಡು ನನ್ನ ಪಕ್ಕ ನೋಡ್ಕೊಂಡು ಏಲಿಯನ್ಸ್ ಗೇಲೆನ್ಸ್ ಅನ್ನೋದು ಬಂದ್ರೆ ಅನ್ಸುತ್ತೆ. ಓಕೆ, ಫೈನಲ್ ನಾನು ಏಲಿಯನ್ಸ್ ಇರೋ ಲೊಕೇಶನ್ಗೆ ಬಂದಿದ್ದೇನೆ. ಬಟ್ ಸ್ವಲ್ಪ ಡಾರ್ಕ್ ಡಾರ್ಕ್ ಕಾಣ್ತಾ ಇದೆ ನಿಮಗೆ. ಕತ್ಲೆ ಆಗಿದೆ. ಸಾಧಾರಣ ಬೆಳಗ್ಗಿನ ಜಾವ, ನಾವು ಬಂದಿರೋಂಥ ಬೆಳಗಿನ ಜಾವ. ನೋಡಿ, ಆಲ್ರೆಡಿ ಏಲಿಯನ್ಸ್ ಅವ್ರು ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓ ಮೈ ಗಾಡ್, ನಿಮ್ಗೆ ಕಾಣ್ತಾ ಇಲ್ಲ ನೋಡಿ, ಭಯಂಕರ ಲೈಟ್ ಎಲ್ಲ ಎಫೆಕ್ಟ್ಸ್ ಎಲ್ಲ ಉಂಟು ಅವ್ರದು. ಓಕೆ, ಅವ್ರದ್ದು ಕ್ರ್ಯಾಶ್ ಆಗಿದೆ, ಶಿಪ್ ಕ್ರ್ಯಾಶ್ ಆಗಿದೆ ಅವ್ರದ್ದು. ಆಯ್ತಾ, ಕಂಪ್ಲೀಟಾಗಿ ಅಂದರೆ ಫಸ್ಟ್ ಟೈಮ್ ಒಂದ್ಸಾರಿ ಶಿಪ್ ಕ್ರ್ಯಾಶ್ ಆಗಿತ್ತು, ನಿಮ್ಗೆ ಗೊತ್ತಿರುತ್ತೆ. ಅದು ಸಿಟಿ ಮಧ್ಯನಾಗಿತ್ತು, ಆ್ಯಂಡ್ ಸೆಕೆಂಡ್ ಬಂದು ಇಲ್ಲಿ ಕ್ರ್ಯಾಶ್ ಆಗಿದೆ. ಓಕೆ, ನನ್ನ ಪ್ರಕಾರ ಪಕ್ಕ ಸಿಟಿಗೆ ಅಟ್ಯಾಕ್ ಮಾಡಿಯೇ ಮಾಡ್ತಾರೆ ಅವರು. ಸಿಟಿಯ ಕಂಪ್ಲೀಟ್ ಕವರ್ ಮಾಡ್ಕೊಂಡಿದ್ದಾರೆ, ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅಲ್ಲಲ್ಲಿ ಶಿಪ್ ಕ್ರ್ಯಾಶ್ ಆಗಿದೆ ಅಂದರೆ ಏನೋ ಗೊತ್ತಿಲ್ಲಪ್ಪ, ಎರಡು ಶಿಪ್ ಇಲ್ಲಿ ಕ್ರ್ಯಾಶ್ ಆಯಿತು. ಬಟ್ ಉಳಿದವ್ರು ಎಲ್ಲಿದ್ದಾರೆ ಏನು ಕತೆ ಅಂತ ಗೊತ್ತಿಲ್ಲ ನನಗೆ, ಇಷ್ಟು ಮಾತ್ರ. ಅಲ್ಲಿ ಇದ್ದಾರೆ ಅಲ್ವಾ? ಓಕೆ, ಬರ್ತಾ ಇದ್ದಾರೆ, ಸ್ಪಾನ್ ಆಗ್ತಾ ಇದ್ದಾರೆ. ಅಂದರೆ ಅವರು ಏನಪ್ಪ ಈ ಏನು ಹೇಳ್ತಾರೆ, ಟೈಮ್ ಟ್ರಾವೆಲ್ ಮಾಡ್ತಾರೆ ಅಂತ ಅನಿಸುತ್ತೆ. ಅಥವಾ ಈ ಅವರು ಏನೋ ಈ ರೀ ಸ್ಪಾನ್ ಆಗುವಂಥದ್ದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಥರ ಎಲ್ಲ ಅನ್ಸುತ್ತೆ. ಎಲ್ಲೆಲ್ಲ ಸ್ಪಾನ್ ಆಗ್ತಾರೆ, ಮೈ ಗಾಡ್, ವಿಚಿತ್ರ. ಯಾರೋ ಅವರವ್ರು ಹೊಡ್ಕೊಂಡು ಸಾಯ್ತಿದ್ರೆ, ನನಗೆ ಗೊತ್ತಿಲ್ಲ ಯಾಕೆ ಹೊಡಿತಾ ಇದಾರೆ ಅಂತೇಳಿ. ಓಕೆ, ಪೊಲೀಸ್ ಗಾಡಿ ಎಲ್ಲ ಉಂಟು. ಓಕೆ, ಅವರು ಹೊಡಿತಾ ಇದ್ದಾರೆ ಮಾತ್ರ, ನಾವಂತೂ ಸೈಲೆಂಟಾಗಿ ನೋಡುವಂಥದ್ದು. ಯಾಕಂದ್ರೆ ನಾವು ಹೊಡೆಯೋದಕ್ಕಾಗಲ್ಲ, ಯಾಕಂದರೆ ಅವ್ರ ತುಂಬ ನಮ್ಮ ಹತ್ರ ಇರುವಂಥ ವೆಪನ್ಸೇ ಅವ್ರ ಹತ್ರನೂ ಕೊಡಿ. ಎಸ್, ನಾವು ಹೊಡಿಬೋದು ಬಟ್ ಅವ್ರಿಗೆ ಗೊತ್ತಾಗಲ್ಲ ನಾವು ಎಲ್ಲಿದ್ದೀವಿ ಅಂತೇಳಿ. ಓಕೆ, ನಮ್ಮ ಹತ್ರ ಇರುವಂಥ ವೆಪನ್ಸೇ ಅವ್ರ ಹತ್ರನೂ ಇರೋದು, ಸೇಮ್ ವೆಪನ್ಸ್, ಬಟ್ ಕಲರ್ಸ್ ಎಲ್ಲ ಚೇಂಜ್ ಇರುತ್ತೆ. ನಮ್ಮ ಹತ್ರ ಸ್ವಲ್ಪ ಅಡ್ವಾನ್ಸ್ ಆಗಿದೆ ಇದಕ್ಕೆ ಅದಕ್ಕಿಂತಲೂ. ಎಸ್, ಆ್ಯಂಡ್ ಇದ್ರಲ್ಲಿ ಫೇಕ್ ಎಲೆನ್ಸ್ ಕೊಡಿದ್ದಾರೆ ಅಂತ ನೋಡಿ, ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂಡು ಬರ್ತಾ ಇದ್ದಾರೆ, ಅಥವಾ ಸ್ಟೈಲಿಶ್ ಆಗಿ ಅವ್ರು ಬರ್ತಾ ಇದ್ದಾರೆ. ಓಕೆ, ಸ್ಪಾನ್ ಆಗ್ತಾ ಇದ್ದಾರೆ. ಓ ಮೈ ಗಾಡ್, ಅಂದರೆ ಕಂಟಿನ್ಯೂಸ್ ಆಗ್ತಾ ಇದ್ದಾರೆ, ಕಂಟಿನ್ಯೂಸ್ ಬರ್ತಾ ಇದ್ದಾರೆ ಮಾತ್ರ. ನೋಡಿ, ಇಷ್ಟು ಜನ ಸತ್ತಿದೆ ನೋಡಿ, ಓ ಮೈ ಗಾಡ್. ನೋಡಿ, ಅವರೇ ಹೊಡ್ಕೊಳ್ತಾ ಇದ್ದಾರೆ, ಅವರೇ ಫೈಟ್ ಮಾಡ್ತಾಯಿದ್ದಾರೆ. ಯಾಕಂದ್ರೆ ನನಗೂ ಗೊತ್ತಿಲ್ಲ, ಬಟ್ ಬೇಸ್ ಅಂತೂ ಕಂಪ್ಲೀಟಾಗಿ ಕ್ರ್ಯಾಶ್ ಆಗೋಗಿದೆ. ಆ್ಯಂಡ್ ನೀ ಅಂದರೆ ಸ್ವಲ್ಪ ನಿಮ್ಗೆ ಕೆಸರು ಇತ್ತು ಅಲ್ಲಿ ಬಿದೋಗಿದೆ ಅಷ್ಟೇ. ಓಕೆ, ಲೈಟ್ಸು ಏಲಿಯನ್ಸ್ ಇವಾಗಲೂ ರನ್ನಿಂಗ್ ಅಲ್ಲಿದೆ ಅಂತ ಗೊತ್ತಾಗ್ತದೆ. ಲೈಟ್ಸ್ ನೋಡಿದ್ರೆ ಸರಿ, ಇದು ಏನಪ್ಪ ಹಾರೋ ತಟ್ಟೆ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಅದು ಇವಾಗಲೂ ರನ್ನಲ್ಲಿದೆ ಅಂತೇಳಿ. ಬಟ್ ಅದರ ಒಳಗಿಂದ ಸ್ಪಾನ್ ಆಗ್ತದೆ ಅಂತ ಅನಿಸುತ್ತೆ, ಒಳಗೆ ತುಂಬ ಜನ ಇರ್ಬೋದು. ಓ ಮೈ ಗಾಡ್, ಶಿಪ್ ಅಂತೂ ಭಯಂಕರ ದೊಡ್ಡದಾಗಿಂಟು. ನಮ್ಮ ಚಾಪರ್ ಥರ ಉಂಟು, ಸಾರಿ ಚಾಪರ್ ಅಲ್ಲ, ನಮ್ಮದು ಪ್ಲೇನ್ನಷ್ಟು ದೊಡ್ಡದುಂಟಿದು. ಓ ಮೈ ಗಾಡ್, ಬಟ್ ರೌಂಡ್ ಶೇಪಲ್ಲಿದೆ ಅಂತ ಅರ್ಥ. ಓಕೆ, ಇದ್ರದ್ದು ಸೈನ್ಸ್ ಅಂತೂ ಕಂಪ್ಲೀಟಾಗಿ ಚೇಂಜ್ ಇರುತ್ತೆ. ಇದು ರೌಂಡ್ ಶೇಪಲ್ಲಿದ್ದರೂ ಹಾರುತ್ತೆ, ನಮ್ಮ ಫ್ಲೈಟ್ಗಳೆಲ್ಲ ಆ ರೀತಿ ಅಲ್ಲ, ರೌಂಡ್ ಶೇಪಲ್ಲಿದ್ದರೆ ನಿಜ ಹಾರಲ್ಲ ಬಿಡಿ. ಓಕೆ, ಓ ಮೈ ಗಾಡ್, ಇಷ್ಟು ಜನ ರೀಸ್ಪಾನ್ ಆಗ್ತಾ ಇದೆ ಅಂತೀವಿ. ಓ ಮೈ ಗಾಡ್, ಹೊಸ್ತೇನೆ, ಅವರ್ಯಾರು ಹೊಡಿತಾ ಇದ್ದಾರೆ ಮತ್ತೆ? ಯಾಕಂದ್ರೆ ನನಗೂ ಗೊತ್ತಿಲ್ಲ, ಬಟ್ ವೆಜ್ಜನ್ನು ಹೊಡಿತಾ ಇದ್ದಾರೆ ಮಾತ್ರ. ಇಲ್ಲಿ ಬಿದ್ದಾಗಿದೆ, ಇವಾಗ ಹೊರಗೆ ಬರ್ತಾ ಇದ್ದಾರೆ ಅವರು. ಮುಂದೆ ಸಿಟಿಗೂ ಅಟ್ಯಾಕ್ ಮಾಡ್ಬೋದು ನನ್ನ ಪ್ರಕಾರ, ಬಟ್ ನಾವಂತ ಇವರನ್ನ ಹೊಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಯಾಕಂದರೆ ನಮಗೆ ಅಷ್ಟೊಂದು ಸ್ಟ್ರಾಂಗ್ ಅಲ್ಲ, ನಾವೇನು ಗಾಡ್ ಅಲ್ಲ. ಓಕೆ, ನಮಗೊಂದು ನಾವು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮಗೂ ಇಷ್ಟೊಂದು ಲಿಮಿಟ್ಸ್ ಇರುತ್ತೆ, ಮೈಕಲ್ಗೂ ಒಂದು ಇಷ್ಟೊಂದು ಲಿಮಿಟ್ಸ್ ಇರುತ್ತೆ. ಏಲಿಯನ್ ಜೊತೆ ಎಲ್ಲ ಯುದ್ಧ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಲಿಮಿಟ್ಸ್ ಇರುತ್ತೆ. ಜಸ್ಟ್ ನೋಡ್ಬೋದು ಅಥವಾ ಏನೋ ಸಣ್ಣ ಪುಟ್ಟ ಫೈಟ್ಸ್ ಎಲ್ಲ ಮಾಡ್ಬೋದು. ಆ್ಯಂಡ್ ಏಲಿಯನ್ಸ್ ಜೊತೆ ಇರುವ ವೆಪನ್ಸ್ ಬಂದು ತುಂಬ ಸ್ಟ್ರಾಂಗ್ ಇರುವಂಥದ್ದು. ನಮ್ಮ ಹತ್ರ ಇರುವಂಥ ವೆಪನ್ಸಲ್ಲಿ ಬುಲೆಟ್ ಬಂದು ಬರೀ 20 ಇರುತ್ತೆ ಅಷ್ಟೇ, ಬರೀ 20 ನೋಡಿ. ನಾವು ಈಗಲೇ ತುಂಬ ಖಾಲಿ ಮಾಡಿದ್ದೇವೆ, 20 ಇರುವಂಥದ್ದು ಈ ವೆಪನ್ಸ್. ಈ ವೆಪನ್ಸಲ್ಲಿರುವ ಇದು ಏನು ಬುಲೆಟ್ಸ್ಗಳು, ಅದು ಒಂಥರ ಎಲೆಕ್ಟ್ರಿಕ್ ಬುಲೆಟ್ ಇದ್ದಂಗೆ. ಅದು ಖಾಲಿ ಆದರೆ ಮತ್ತೆ ಸಿಗಲ್ಲ, ಏಲಿಯನ್ ಜೊತೆನೇ ಕಲೆಕ್ಟ್ ಮಾಡಬೇಕು ನಾನು. ಮೈ ಗಾಡ್, ನೋಡಿ ಅವರು ಕೈಯಲ್ಲಿ ಇಟ್ಟಿರುವಂಥ ವೆಪನ್ಸ್ ನೋಡ್ತಾ ಇದ್ರ, ಸೇಮ್ ವೆಪನ್ ನಮ್ಮ ಸೇರುವಂಥ ವೆಪನ್. ಅದಕ್ಕೆ ಬುಲೆಟ್ಸ್ ಬೇಕು ಅಂತಾರೆ, ಅವರ ಹತ್ರನೇ ಕಲೆಕ್ಟ್ ಮಾಡಬೇಕು. ಮೈ ಗಾಡ್, ನೋಡಿ ಇಬ್ಬರು ಇಬ್ಬರು ಏಲಿಯನ್ಸ್ ಇಲ್ಲಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರಿಗೂ ಹೊಡಿತಾ ಇದ್ದಾರೆ. ಎಸ್, ಫಿನಿಶ್ ಬಿಡಿ. ಬಟ್ ಅವ್ರು ಸೈಲೆಂಟಾಗಿ ನೋಡುವಂಥದ್ದು, ಹೊಡಿಲಿಕ್ಕೆ ಏನಿಲ್ಲ, ನಾವು ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ಕೇರ್ಫುಲ್ ಆಗಿರಬೇಕಷ್ಟೇ, ನಮ್ಮ ಜೊತೆ ಅಟ್ಯಾಕ್ ಮಾಡ್ಬೋದು, ಬಟ್ ನಮ್ಮ ಜೊತೆ ಇದುವರೆಗೆ ಮಾಡಿಲ್ಲ. ಅವರು ಹೊಡ್ಕೊಂಡು ಸಾಯ್ತಾ ಇದ್ದಾರೆ. ಮೈ ಗಾಡ್, ಯಾಕಂತ ನನಗೂ ಗೊತ್ತಿಲ್ಲ. ಎಸ್, ಇಲ್ಲೊಂದು ಬಂದು ಎಸ್ ಒಂದೇ ಡೈರೆಕ್ಟಾಗಿ ಹೊಡೆದಿದ್ದಾರೆ. ಓಕೆ, ಎಲೆಕ್ಟ್ರಿಕ್ ಶಾಕ್ ಎಲ್ಲ ಕೊಡ್ಬೋದು ಅನ್ಸುತ್ತೆ, ಎಲೆಕ್ಟ್ರಿಕ್ ಶಾಕ್ ಕೊಟ್ಟರೆ ಕರೆಕ್ಟ್ ಆಗುತ್ತೆ, ಬಟ್ ಎಲೆಕ್ಟ್ರಿಕ್ ಶಾಕ್ ನಮ್ಮ ಹತ್ರ ಸದ್ಯಕ್ಕಿಲ್ಲ. ಓ ಮೈ ಗಾಡ್, ಏನು ಏಲಿಯನ್ಸ್ ಬಾಜು? ಎಸ್, ಟಾರ್ಗೆಟ್ ಸಿಕ್ಕಿಲ್ಲ, ಟಾರ್ಗೆಟ್ ಸಿಕ್ಕಿಲ್ಲ. ಎಷ್ಟು ಸ್ಪಾನ್ ಆಗ್ತಾಯಿದ್ರು, ಮೈ ಗಾಡ್, ನಿಜ ನೋಡಿ ಇವಾಗ ನಮ್ಮಲ್ಲಿ ಸ್ಪಾನ್ ಆಗ್ತಾಯಿದ್ರು ಅಂತ ಹೇಳಿದ್ರೆ, ರಾಶಿ ಬರ್ತಾರೆ. ಅಂದರೆ ಇವಾಗ ತುಂಬ ಜೋರಾಗಿ ಫೈಟ್ ನಡೀತಾ ಉಂಟು, ಬಟ್ ನಮ್ಗೆ ಕಾಣ್ತಾ ಇಲ್ಲ ಅಷ್ಟೊಂದು ಕರೆಕ್ಟಾಗಿ. ಸ್ಪಾನ್ ಅಂತೂ ತುಂಬ ಜನ ಇದ್ದಾರೆ, ತುಂಬ ಜನ ಹೊಡ್ಕೊಳ್ತಾಯಿದ್ದಾರೆ. ಓ ಮೈ ಗಾಡ್, ಎಂತ ಅವಸ್ಥೆ ಮಾಡಿದ್ರು, ಎಷ್ಟು ಏಲಿಯನ್ಸ್ಗಳ ವಿಧವೇ ಅಂತ ಹೇಳಿದ್ರೆ. ಓ ಮೈ ಗಾಡ್, ಬರೀ ಸೌ ಇವನು ನಮ್ಮ ಟಾರ್ಗೆಟ್ ಮಾಡಲ್ಲ ಅಲ್ಲ, ಇಲ್ಲ ನಮ್ಗೆ ಟಾರ್ಗೆಟ್ ಮಾಡಲ್ಲ ಬಿಡಿ, ನಮಗೆ ಅವ್ನು ಹೊಡಿಯಲ್ಲ,
ಅವನು ಏನಿದ್ರು ಅವರವ್ರ ಜೊತೆ ಫೈಟ್ ಅಷ್ಟೇ. ಎಸ್, ಇದರಲ್ಲಿ ಫೇಕ್ ಏಲಿಯನ್ಸ್ ಕೂಡ ಉಂಟು, ಒರಿಜಿನಲ್ ಏಲಿಯನ್ಸ್ ಕೂಡ ಉಂಟು. ಈ ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂಡು ಬರ್ತಾರಲ್ಲ ನೋಡಿ, ಇದರಲ್ಲಿ ಇವರೆಲ್ಲ ಸತ್ತಿರುವಂಥದ್ದು ಫೇಕ್ ಅಂದರೆ ಲಾಸ್ ಆ್ಯಂಡ್ರಸ್ನವರು. ಒರಿಜಿನಲ್ ಏಲಿಯನ್ಸ್ ನೋಡಿ ಅಲ್ಲಿ ಹೊಡೆದಲ್ಲ, ಅದು ಒರಿಜಿನಲ್ ಏಲಿಯನ್ಸ್. ಕಂಪ್ಲೀಟಾಗಿ ಅವರು ಏಲಿಯನ್ಸ್ ಥರನೇ ಇರ್ತಾರೆ, ಅಂದರೆ ನಿಮಗೆ ಪ್ಯಾಂಟ್ ಶರ್ಟ್ ಎಲ್ಲ ಹಾಕಲ್ಲ, ನಾರ್ಮಲ್ ಪ್ರಾಣಿ ಥರನೇ ಇರ್ತಾರೆ. ಅದು ಆ್ಯಕ್ಚುಲಿ ಏಲಿಯನ್ಸ್. ಆ್ಯಂಡ್ ಇಲ್ಲಿ ಪ್ರಾಣಿದು ಶರ್ಟ್ ಹಾಕೊಂಡೆಲ್ಲ ಬರ್ತಾರಲ್ಲ, ಅವರೆಲ್ಲ ಆ್ಯಕ್ಚುಲಿ ಏಲಿಯನ್ಸ್ ಅಲ್ಲ. ಅವ್ರು ಬಂದು ನಿಮಗೆ ಅದರ ಕನ್ಫ್ಯೂಷನ್ ಮಾಡಲಿಕ್ಕೆ ಇರುವಂಥವ್ರು ಅಷ್ಟೇ. ಓಕೆ, ಎಷ್ಟು ಜನ ಸತ್ತಿದ್ದಾರೆ ನೋಡಿ, ಭಯಂಕರ ರಾಶಿ ರಾಶಿ ಬಿತ್ಕೊಂಡಿದ್ದಾರೆ. ಎಲ್ಲರೂ ಸತ್ತಿದ್ದಾರೆ ಆಲ್ಮೋಸ್ಟ್, ಯಾರೆಲ್ಲ ಹೊಡ್ಕೊಂಡು ಹೊಡ್ಕೊಂಡು ಸತ್ತಿದ್ದಾರೆ ಅಷ್ಟೇ. ರೀಸ್ಪಾನ್ ಏನು ಆಗ್ತಾ ಇಲ್ಲ ಅನ್ಸುತ್ತೆ, ಸ್ಪಾನ್ ಆಗ್ತಾ ಇದ್ದಾರೆ ಅಷ್ಟೇ. ನೋಡಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಯ್ತು, ನೋಡಿ ತುಂಬ ಜನ ಇದ್ರಲ್ಲ, ಆಲ್ಮೋಸ್ಟ್ ಎಲ್ಲ ಖಾಲಿ ಆಯಿತು. ಸದ್ಯಕ್ಕೆ ನೋಡಿಕೊಂಡ್ರೆ ಈ ಏರಿಯಾ ಕಂಪ್ಲೀಟಾಗಿ ಮುಗ್ಬೇಕು ಅನ್ಸುತ್ತೆ. ಇಲ್ಲಿಂದ ಯಾರು ಇದ್ರಲ್ವಾ? ಓಕೆ, ಇಲ್ಲ ಇಲ್ಲ ಎಲ್ಲ ಎಲ್ಲ ಖಾಲಿ ಆಯ್ತು, ಎಲ್ಲ ಫಿನಿಶ್ ಆದವು. ಅಂದರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಜನ, ಓಕೆ ಎಷ್ಟು ಜನ ಬರ್ತಾವಂತ ಇಲ್ಲ, ಆಲ್ಮೋಸ್ಟ್ ಜನ. ಓಕೆ, ಒಬ್ಬ ಇದ್ದೇನೆ. ಸೈಲೆಂಟಾಗಿರೋ, ನಮಗೇನು ಅವನು ಒಬ್ಬ ಬೇಕು. ಓ ಮೈ ಗಾಡ್, ಇಲ್ಲಿ ಫುಲ್ಲು ಕೆಸರು, ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಸ್, ನೋಡಿ ನೋಡಿ, ಯಾರೊಬ್ಬ ಟಾರ್ಗೆಟ್ ಮಾಡ್ಕೊಂಡು ಬರ್ತಾರೆ ನಮ್ಮ ಕಡೆ. ಓಕೆ, ರೀಸ್ಪಾನ್ ಆಗ ಅನ್ಸುತ್ತಲ್ಲ, ಅದು ಸ್ಪಾನ್ ಆಗಿರೋದು. ಯಪ್ಪ, ಏನು ರೆಡ್ ಕಲರ್ ನೋಡ್ತಾ ಇದ್ದೀರಾ, ಭಯಂಕರ ದೊಡ್ಡ ರೆಡ್ ಕಲರ್ ಇದು. ಅಲ್ಲಿ ಹೋದ್ಮೇಲೆ ಓ ಎಗ್. ಓಕೆ, ಎಗ್ಸಿಕ್ತು ಎಲ್ಲಿ ಅನ್ಸಿದ್ದು. ಬಟ್ ಈ ಎಗ್ಗನ್ನು ತೊಗೊಂಡೋಗಿ ನಾವೇನು ಮಾಡೋಕ್ಕಾಗಲ್ಲ, ನಮ್ಗೆ ಬೇಡ ಸುಮ್ಮನೆ. ಮತ್ತೆ ನಿಮ್ಗೆ ಗೊತ್ತಿರುತ್ತೆ, ಲಾಸ್ಟ್ ಟೈಮ್ ಒಂದ್ಸರಿ ಎಗ್ಗನ್ನು ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಏಲಿಯನ್ಸ್ಗಳು ಅಟ್ಯಾಕ್ ಮಾಡಿ ಭಯಂಕರ ದೊಡ್ಡ ಏನು ದೊಡ್ಡ ಇಶ್ಯೂ ಮಾಡಿದರು. ಓಕೆ, ಸದ್ಯಕ್ಕೆ ಆ ಥರದ್ದು ಯಾವುದು ಬೇಡ ನಮಗೆ. ಈ ಸಾರಿ ಏನೂ ಇಲ್ಲ, ಬರೀ ಸೈಲೆಂಟಾಗಿರೋದು, ಏನೆಲ್ಲ ಮಾಡ್ತಾರೆ ಅಂತ ಜಸ್ಟ್ ನೋಡೋದು ಅಷ್ಟೇ. ಸಿಟಿ ಕಡೆ ಏನು ಮಾಡ್ತಾರೆ, ಏನು ಕತೆಗಳು, ಯಾಕಂದರೆ ನಮಗೆ ಸುಮ್ಮನೆ ರಿಸ್ಕ್, ನಾವು ರಿಸ್ಕ್ ಮಾಡೋದಕ್ಕೆ ರೆಡಿ ಇಲ್ಲ. ಓಕೆ, ಸದ್ಯಕ್ಕೆ ನೋಡ್ಕೊಂಡು 7 ಬುಲೆಟ್ಸ್ಗಳಿದೆ ನಮ್ಮ ಹತ್ರ. ಏಲಿಯನ್ಸು ಸದ್ಯಕ್ಕೆ ಇದ್ದರೆ ಸಾಯಿಸ್ಬೋದು, ತೊಂದರೆ ಇಲ್ಲ, ನಾವೇನು ಅಟ್ಯಾಕ್ ಮಾಡಲ್ಲ. ಬಟ್ ಅವರವರೇ ಹೊಡ್ಕೊಂಡು ಸಾಯ್ತಾರೆ. ಬಟ್ ಯಾರೋ ಎಲ್ಲಿದೆ ಹೊಡಿತಾ ಇದ್ದಾರೆ ಯಾರತ್ತೋ ಗೊತ್ತಿಲ್ಲ, ಬಟ್ ಹೊಡಿತಾ ಇದ್ದಾರೆ ಅಷ್ಟೇ. ಸೌಂಡ್ ಕೇಳ್ತಾ ಉಂಟು, ನಾನು ನೋಡ್ಕೊಂಡು ಸೌಂಡ್ ಕೇಳ್ತಾ ಉಂಟು. ಓ ಮೈ ಗಾಡ್, ಎಲ್ಲೆಲ್ಲಿಂದ ಹೊಡಿತಾರೆ ಗೊತ್ತಿಲ್ಲ, ಕಂಪ್ಲೀಟ್ ಕೆಸರು ಮಾತ್ರ ಇಲ್ಲೆಲ್ಲ. ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ, ಬಟ್ ಈ ಎಗ್ಗನ್ನು ಮಾತ್ರ ನಾವು ಟಚ್ ಮಾಡಲ್ಲ. ಸುಮ್ಮನೆ ಎಗ್ ಟಚ್ ಮಾಡಿಬಿಟ್ಟು ಸುಮ್ಮನೆ ಕಿರಿಕಿ ಎಲ್ಲ ಬೇಡವೇ ಬೇಡ. ಏನಿದ್ರು ಜಸ್ಟ್ ನೋಡೋದು ಹೇಗೆ ಅಟ್ಯಾಕ್ ಮಾಡಿದ್ದಾರೆ ಅಂತ. ಸಿಟಿ ಕಡೆ ಅಟ್ಯಾಕ್ ಮಾಡಿದರೆ ಮಾತ್ರ ನಾವು ಚಾರ್ಜ್ ತೊಗೊಳ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಯಾಕಂದರೆ ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಗನ್ ತೊಗೊಂಡು ಹೋಗಲೇಬೇಕು, ಯಾಕಂದರೆ ಪರಿಸ್ಥಿತಿ ಆ ರೀತಿ ಇರುತ್ತೆ. ಎಸ್, ಬಂದು ರಿಸ್ಪಾನ್ ಆಯ್ತು, ಯಾರು ಸ್ಪಾನ್ ಆಯಿತು, ಸ್ಪಾನ್. ಯೋ, ಓಡ್ಲಿ ಕೂಡ ಆಗ್ತಾಯಿಲ್ಲ ಮಾರೆ. ಶೇ, ಎಸ್ ಸ್ಪಾನ್ ಆಯ್ತು, ಸ್ಪಾನ್. ನಾನು ನಮ್ಮ ಕಡೆ ಟಾರ್ಗೆಟ್ ಮಾಡ್ತಾನೆ. ಶೇಟ್, ಅವರು ಹೊಡೆದ್ರೆ ಅಂತೂ ಫುಲ್ ಬೆಂಕಿ ಈ ಕಡೆ ಬರುತ್ತೆ. ಅವರವರೇ ಹೊಡ್ಕೊಂಡೋದಕ್ಕೆ ಗೊತ್ತಾಗ್ತಾ ಇಲ್ಲ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಸ್ಪಾನ್ ಆಗಿ. ಓ, ಬಂದು. ಎಸ್, ಅವನಲ್ಲೇ ಆಚೆ ನೋಡುವಾಗ ಡೈರೆಕ್ಟಾಗಿ ಹೊಡೆದಾಯ್ತು. ಸೇಮ್ ಅವರ ವೆಪನ್ಸಲ್ಲೇ ನಾವು ಹೊಡಿತಾ ಇದ್ದಾರೆ, ಆದ್ದರಿಂದ ಅವ್ರು ಈಸಿಯಾಗಿ ಸಾಯ್ತಾರೆ. ಇಲ್ಲಾಂದರೆ ಸಾಯಿಸೋಕಂತ ಆಗೋದೇ ಇಲ್ಲ, ನಾರ್ಮಲ್ ವೆಪನ್ಸಲ್ಲೆಲ್ಲ. ಎಸ್, ಬಂದ. ಬರ್ತಾನೆ, ಸಿಗ್ತಾನೆ. ಈಗ ಫಸ್ಟ್ ಲೋಡ್ ಮಾಡ್ಕೊಂಡಿದ್ದೇವೆ. ಆ್ಯಂಡ್ ಇಲ್ಲೊಂದು ನೋಡಿ, ಎಲ್ಲೆಲ್ಲಿ ಬರ್ತಾರೆ ಅಂತ ಹೇಳಿದರೆ, ಮೈ ಗಾಡ್, ಎಸ್, ಸತ್ತ ಬಿಡಿ. ಎಲ್ಲೊಂದೆಲ್ಲೋ ಇದ ಬಾಬಾ, ಎದ್ದೇಳಿ. ಯಾಸ್, ಫಿನಿಶ್. ಗಾಡಿ ಅಂತೂ ಗಾಡಿ ಬಸ್ ಬ್ಲಸ್ಟ್ ಆಯ್ತು. ಮೈ ಗಾಡ್, ಇನ್ನೂ ಸತ್ತಿಲ್ವಾ? ಟಾರ್ಗೆಟ್ ತಲೆ. ಓಕೆ, ಫಿನಿಶ್. ನಾವು ಈಗ ಹೋಯ್ತು. ಮೈ ಗಾಡ್, ಎಲ್ಲ ಆಲ್ಮೋಸ್ಟ್ ಜನ ಸತ್ತಿದ್ದಾರೆ. ಏಲಿಯನ್ಸ್ಗಳು ತುಂಬಾ ಜನ ಸತ್ತಿದ್ದಾರೆ ಅಂದರೆ ತುಂಬಾ ಜನ ಸತ್ತಿದ್ದಾರೆ. ಮೈ ಗಾಡ್, ನಾನು ಫಸ್ಟ್ ಇಲ್ಲಿಂದ ಹೋಗ್ತಾನೆ. ತುಂಬ ರಿಸ್ಕ್ ಪ್ಲೇಸ್ ಆ್ಯಕ್ಚುಲಿ, ತುಂಬ ರಿಸ್ಕ್ ವಿಷಯ. ಬೇಡೇ ಬೇಡ, ಸದ್ಯಕ್ಕೆ ನಾವು ಇಲ್ಲಿಂದ ಹೊರಡುವ. ಯಾಕಂದರೆ ನಮಗೆ ಅಲ್ಲಿ ನಾವು ಬಂದೇವ ಅಂತ ಗೊತ್ತಾದರೆ ಮತ್ತೆ ಕಷ್ಟ ಆಗುತ್ತೆ. ಲಾಸ್ಟ್ ಒಂದು ಸಲ ಕೂಡ ಇದೇ ರೀತಿ ಆಗಿತ್ತು. ಬಟ್ ಆ ಟೈಮಲ್ಲಿ ವಿಷಯಗಳೇ ಬೇರೆ ಬೇರೆ ಆಗೋಯಿತು, ಮತ್ತು ಒಂದಕ್ಕೊಂದು ಲಿಂಕ್ ಆಗೋಯಿತು, ತುಂಬ ಕಷ್ಟ ಇದೆ. ಬಟ್ ಈ ಸಾರಿ ಯಾವ ರೀತಿ ಲಿಂಕ್ ಆಗುತ್ತಾರೆ, ನಾವು ಜಸ್ಟ್ ನೋಡ್ಕೊಳ್ಬೇಕು, ರಿಸ್ಕ್ ತೊಗೊಳಕ್ಕಿಲ್ಲ. ಜಸ್ಟ್ ನೋಡ್ಬೇಕು ಏನೆಲ್ಲ ಮಾಡ್ತಾರೆ ಏಲಿಯನ್ಸ್ಗಳು. ಬಿದ್ದೆ. ಶಕ್, ಏನಾಯಿತು? ಇದಾಯ್ತಾ? ಸ್ಲಿಪ್ ಆಯ್ತು. ಓಕೆ, ಇದು ಯಾವ ರೀತಿ ಮೇಲೆ ತೆಗೆದು ಕಷ್ಟ. ಇದೇ ರೀತಿ ಹೇಳಿದ್ದೆ ನಾನು, ಇದೇ ರೀತಿ ಇದ್ದರೆ ಕಷ್ಟ ಆಗುತ್ತೆ. ಓಕೆ, ಫೈನಲಿ ಸರಿ ಆಯಿತು ಬಿಡಿ, ಸರಿ ಆಯಿತು. ಫಸ್ಟ್ ಇಲ್ಲಿಂದ ನಾವು ಎಸ್ಕೇಪ್ ಆಗಬೇಕು. ಆ್ಯಂಡ್ ಇಲ್ಲಿ ಸಾಹಸನೇ ಬೇಡ. ಆ್ಯಂಡ್ ನಾವು ಈಗ ಏಲಿಯನ್ಸ್ ಎಲ್ಲಿ ಬಂದರು ಏನು ಕತೆ ಅಂತ ನಮ್ಗೆ ಗೊತ್ತಾಗಿದೆ. ನಾವು ಕಂಪ್ಲೀಟಾಗಿ ಸಿಟಿಯ ಮಿಡಲ್ ಕಡೆ ಹೋಗ್ತಾ ಇದ್ದಾರೆ. ಬಟ್ ಸಿಟಿಗೆ ಇವರು ಜಾಸ್ತಿ ದಿನ ಇಲ್ಲ, ಇಮ್ಮಿಡಿಯೇಟ್ ಅಟ್ಯಾಕ್ ಮಾಡ್ತಾರೆ. ನನ್ನ ಪಕ್ಕ ಇಮ್ಮಿಡಿಯೇಟ್ ಅಟ್ಯಾಕ್ ಮಾಡೇ ಮಾಡ್ತಾರೆ. ಯಾಕಂದರೆ ನೋಡ್ಕೊಂಡು ಗೊತ್ತಾಗುತ್ತೆ, ಪವರ್ಫುಲ್ ವೆಪನ್ಸ್ಗಳು ಎಲ್ಲ ಇದೆ. ಸಿಟಿ ಜನ ಅಂತೂ ಕಂಪ್ಲೀಟಾಗಿ ಹೋಗ್ತಾರೆ ಈ ಸಾರಿ. ಯಾಕಂದರೆ ಅಷ್ಟೊಂದು ಪವರ್ಫುಲ್ ವೆಪನ್ಸ್ ಕೂಡ ಇಲ್ಲ ಅವ್ರ ಹತ್ರ, ನಾರ್ಮಲ್ ಪಿಸ್ತೂಲ್ ಇಟ್ಕೊಂಡು ಅಲ್ಲಾಡಿಸುವವರು. ಆ್ಯಂಡ್ ಅದರಿಂದ ಕಷ್ಟ, ಸ್ವಲ್ಪ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಇದೆ. ಬಟ್ ನಾವು ಸಿಟಿ ಕಡೆ ಹೋಗ್ತಾ ಇದ್ದಾವೆ ಇವಾಗ. ಸಿಟಿ ಕಡೆ ಹೋಗ್ಬಿಟ್ಟು ನಾವು ಅಲ್ಲಿ ಬೇರೆ ಕೆಲಸಗಳುಂಟು. ಬಟ್ ಸದ್ಯಕ್ಕೆ ನನಗೆ ಗೊತ್ತಿಲ್ಲ ಏಲಿಯನ್ಸ್ ಯಾವಾಗ ಅಟ್ಯಾಕ್ ಮಾಡ್ಬೋದು ಅಂತೇಳಿ. ಬಟ್ ಆದಷ್ಟು ಬೇಗ ಅಟ್ಯಾಕ್ ಮಾಡ್ತಾರೆ, ಅವರೆಲ್ಲ ಆಲ್ರೆಡಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ನಾವು ಕೂಡ ಪ್ಲ್ಯಾನಿಂಗ್ ಮಾಡಿಕೊಂಡೆ ಚೆನ್ನಾಗಿರ್ತಾ ಇತ್ತು. ಬಟ್ ನೋಡಿಕೊಂಡ್ರೆ ನಮ್ಮ ಹತ್ರ ಅಷ್ಟೊಂದು ಪವರ್ಫುಲ್ ಆಗಿರೋ ಆರ್ಮಿ ಗಿರ್ಮಿ ಏನೂ ಇಲ್ಲ. ಕಷ್ಟ ಆಗುತ್ತೆ ಸ್ವಲ್ಪ. ಓಕೆ,
ಆ್ಯಂಡ್ ಇರಲಿ, ಏನು ಮಾಡೋಕ್ಕಾಗಲ್ಲ, ಹೇಗಾಗುತ್ತೆ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ಇದಕ್ಕಿಂತನೂ ಜಾಸ್ತಿ ಇರುತ್ತೆ. ಈಗ ಜಸ್ಟ್ ಬಂದಿರುವಂಥದ್ದು, ಅವ್ರು ವಿಸಿಟ್ ಮಾಡಿರುವಂಥದ್ದು. ಆ್ಯಂಡ್ ನನ್ನ ಪಕ್ಕ ನೋಡಿಕೊಂಡೆ, ಸಿಟಿ ಕವರ್ ಮಾಡಿದರೂ ತೊಂದರೆ ಇಲ್ಲ, ಸಾರಿ ತೊಂದರೆ ಮಾಡಿದರೂ ಮಾಡಿ ಅದು ಹೇಳಲಿಕ್ಕಾಗಲ್ಲ, ಯಾಕಂದರೆ ಆ ರೀತಿ ಉಂಟು ಸಿಚುವೇಶನ್ ಪ್ರೆಸೆಂಟ್. ಆ್ಯಂಡ್ ಗೊತ್ತಿಲ್ಲ, ಫುಲ್ಲು ಮಳೆ ಜ್ವರ ಬರ್ತಾ ಉಂಟು, ಏನೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಡೈರೆಕ್ಟಾಗಿ ನಾವು ಇದರಲ್ಲಿ ಆರಾಮಾಗಿ ಇಳಿಬೋದು. ಆ್ಯಂಡ್ ಎಪಿಸೋಡ್ ಯಾವ ರೀತಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಆ್ಯಂಡ್ ಆದಷ್ಟು ಬೇಗ ಇನ್ನೊಂದು ಎಪಿಸೋಡ್ ಬರುತ್ತೆ. ಮುಂದೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ನಾವು ಈಗ ಸದ್ಯಕ್ಕೆ ಏಲಿಯನ್ಸ್ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಾಗುತ್ತೆ. ಓಕೆ, ನಮಗೆ ಸದ್ಯಕ್ಕೆ ಇಮಿಡಿಯೇಟ್ ರಿಪೋರ್ಟ್ ಬೇರೆ ಬರುತ್ತೆ, ಎಲ್ಲಿದ್ದಾರೆ ಅಂತ ಹುಡುಕ್ಲೇಬೇಕಾಗುತ್ತೆ ನಾವು ಏಲಿಯನ್ಸ್ಗಳು. ಆ್ಯಂಡ್ ಏಲಿಯನ್ಸ್ಗಳಿಗೆ ಏನೋ ಒಂದು ಬೇಸ್ ಇದ್ದೇ ಇರುತ್ತೆ. ಸದ್ಯಕ್ಕೆ ನೋಡಿಕೊಂಡ್ರೆ ಸಮುದ್ರದ ಕೆಳಗಡೆ ಇರುವಂಥ ಬೇಸಲ್ಲಿ ಏಲಿಯನ್ಸ್ಗಳು ಇಲ್ಲ, ಅದು ತುಂಬಾ ಟೈಮ್ ಆಯಿತು. ನಮಗೆ ಹುಡುಕಿರೋ ಪ್ರಕಾರ ಇನ್ನೂ ಅದು ಆ್ಯಕ್ಟಿವ್ ಇಲ್ಲ ಥರ ಉಂಟು ನೋಡಿಕೊಂಡ್ರೆ. ಬಟ್ ಭೂಮಿ ಮೇಲೆ ಎಲ್ಲಾದರೂ ಇದ್ದಾರೆ ಅಂತ ಗೊತ್ತಿಲ್ಲ, ಲಾಸ್ ಆಂಡ್ರಸಲ್ಲಿ ಇಲ್ಲ ಪಕ್ಕಪಕ್ಕದಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಸ್ಪೇಸ್ ಶಿಪ್ ಕ್ರ್ಯಾಶ್ ಆಗಿದೆ, ಒಂದು ತುಂಬಾ ದಿನ ಆಯಿತು ಸ್ಪೇಸ್ ಶಿಪ್ ಕ್ರ್ಯಾಶ್ ಆಗಿಬಿಟ್ಟು, ಅದರದ್ದು ಪಾರ್ಟ್ಸ್ಗಳು ಈಗಲೇ ತುಂಬ ತಿರುಗ್ತಾ ಉಂಟು ಲಾಸ್ ಆಂಡ್ರಸಲ್ಲಿ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಏನು ಕತೆ ಅಂತೇಳಿ. ಸಿಗೋಣ, ಇಷ್ಟೊಂದು ವಿಷಯಗಳನ್ನ ನಾನು ಹೇಳ್ಬೋದು. ಆ್ಯಂಡ್ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗಬೇಕಾದ್ರೆ ವೇಟ್ ಮಾಡಿ ನೋಡಿ. ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿವರೆಗೆ ಚೆಕ್ ಕೇರ್.